ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಇದನ್ನು ನಾನು ಓಂಕಾರವನ್ನು ನಾವು ಹೇಳೋದ್ರಿಂದ, ಓಂ ಅನ್ನೋ ಒಂದು ಮಂತ್ರವನ್ನು ನಾವು ಪಠಿಸೋದ್ರಿಂದ, ಅದರಿಂದ ನಮಗೇನೇನು ಪ್ರಯೋಜನಗಳಿವೆ, ಓಂಕಾರವನ್ನು ಪಠಿಸೋದ್ರಿಂದ ನಮಗೆ ಸಿಗುವ ಅದ್ಭುತವಾದ ಪ್ರಯೋಜನಗಳು ಏನು ಅಂತ ನಾನು ನಿಮಗೆ ಕಂಪ್ಲೀಟಾಗಿ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್, ಬನ್ನಿ. ಹಾಗಾದರೆ ಓಂಕಾರವನ್ನು ನಾವು ಪಠಿಸೋದ್ರಿಂದ ಏನೇನು ಲಾಭ ಅಂತ ತಿಳಿಯೋಣ. ಓಂಕಾರವು ಸೃಷ್ಟಿಯ ಆದಿ ಮತ್ತು ಅಂತ್ಯವನ್ನು ಪ್ರತಿಬಿಂಬಿಸುತ್ತದೆ. ಓಂಕಾರವನ್ನು ಪಠಿಸಿದರೆ ನಿಮ್ಮೆಲ್ಲ ಆಸೆಗಳು ನೆರವೇರುತ್ತದೆ, ವೈಜ್ಞಾನಿಕವಾಗಿಯೂ ಸಾಬೀತಾಗಿದೆ. ಓಂಕಾರವನ್ನು ಪ್ರತಿದಿನ ಪಠಿಸಿದರೆ ಒತ್ತಡವೆಲ್ಲ ನಿವಾರಣೆಯಾಗಿ ಮನಸ್ಸು ಆಹ್ಲಾದಕರವಾಗಿರುತ್ತದೆ. ಓಂಕಾರವನ್ನು ಎಲ್ಲ ಮಂತ್ರಗಳ ರಾಜ ಎಂದು ಕರೆಯಲಾಗುತ್ತದೆ, ಯಾಕೆಂದರೆ ಎಲ್ಲ ಮಂತ್ರಗಳ ಮೂಲವೇ ಓಂ ಆಗಿರುತ್ತದೆ. ಓಂ ಎನ್ನುವುದು ಒಂದು ಅಕ್ಷರವಲ್ಲ, ಅದು ಅ ಉ ಮ ಎಂಬ ಮೂರು ಅಕ್ಷರಗಳ ಸಂಗಮವಾಗಿದೆ. ಅ ಎಂದರೆ ಸೃಷ್ಟಿ, ಉ ಎಂದರೆ ವಿಕಸನ, ಮ ಎಂದರೆ ಮೌನ ಮತ್ತು ವಿನಾಶ ಆಗಿದೆ. ಹೀಗಾಗಿ ಈ ಒಂದೇ ಪದವು ಸೃಷ್ಟಿಯ ಆದಿ ಮತ್ತು ಅಂತ್ಯವನ್ನು ಪ್ರತಿಬಿಂಬಿಸುತ್ತದೆ. ಓಂಕಾರವನ್ನು ನಾವು ಪ್ರತಿನಿತ್ಯ ಪಠಣ ಮಾಡೋದ್ರಿಂದ ಒತ್ತಡಗಳೆಲ್ಲ ನಿವಾರಣೆಯಾಗಿ ಮನಸ್ಸು ಶಾಂತವಾಗುತ್ತದೆ. ದೇಹದಲ್ಲಿನ ಅಡ್ರಿನಲಿನ್ ಸ್ರಾವವನ್ನು ಕಡಿಮೆಗೊಳಿಸುತ್ತದೆ, ಇದರಿಂದ ಮಾನಸಿಕ ಒತ್ತಡವು ನಿಧಾನವಾಗಿ ಕಡಿಮೆಯಾಗುತ್ತದೆ. ಓಂಕಾರವು ನಿಮ್ಮ ಮನಸ್ಸಿನಲ್ಲಿರುವ ಭಯ ಅಸಮಾಧಾನವನ್ನು ನಿವಾರಣೆ ಮಾಡುತ್ತದೆ. ಓಂಕಾರವು ದೇಹದಲ್ಲಿರುವ ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತದೆ. ಓಂಕಾರದ ಪಠಣದಿಂದ ನಿಮ್ಮ ಹೃದಯದ ಆರೋಗ್ಯ ವೃದ್ಧಿಯಾಗುತ್ತದೆ, ಹಾಗೂ ರಕ್ತ ಸಂಚಾರವು ಸಹ ಆರೋಗ್ಯಕರವಾಗಿರುತ್ತದೆ. ಜೀರ್ಣಾಂಗ ವ್ಯವಸ್ಥೆಯು ಸಹ ಸುಧಾರಿಸುತ್ತದೆ. ನಿದ್ರಾಹೀನತೆಯಿಂದ ಬಳಲುತ್ತಿದ್ದಲ್ಲಿ ಮಲಗುವ ಮುನ್ನ 5 ನಿಮಿಷ ಓಂಕಾರವನ್ನು ಪಠಿಸಿ, ನಿಮಗೆ ನಿದ್ರಾಹೀನತೆ ನಿವಾರಣೆಯಾಗುತ್ತದೆ. ಇನ್ನು ಓಂಕಾರದ ಪಠಣದಿಂದ ಶ್ವಾಸಕೋಶದ ಸಾಮರ್ಥ್ಯ ಹೆಚ್ಚುತ್ತದೆ. ಓಂಕಾರವನ್ನು ಉಚ್ಚರಿಸುವಾಗ ನಿಮ್ಮ ದೇಹದಲ್ಲಿ ಉಂಟಾಗುವ ಕಂಪನವನ್ನು ಗಮನಿಸಬೇಕು. ಈ ಕಂಪನವು ಬೆನ್ನು ಮೂಳೆಗೆ ಒಳ್ಳೆಯದು, ಇದರಿಂದ ಬೆನ್ನು ಮೂಳೆಯ ಕಾರ್ಯಕ್ಷಮತೆ ಹೆಚ್ಚಾಗುತ್ತದೆ. ಓಂಕಾರದ ಉಚ್ಚಾರಣೆಯು ಗಂಟಲಿನ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ಇದು ಥೈರಾಯ್ಡ್ ಗ್ರಂಥಿಯನ್ನು ಆರೋಗ್ಯವಾಗಿಡುತ್ತದೆ, ಥೈರಾಯ್ಡ್ ಸಮಸ್ಯೆ ಬರೋದಿಲ್ಲ. ಏಕಾಗ್ರತೆಯನ್ನು ವೃದ್ಧಿ ಮಾಡುತ್ತದೆ. ನಿಮ್ಮ ಗುರಿಯನ್ನು ಸಾಧಿಸಲು ಓಂಕಾರವು ಸಹಾಯವನ್ನು ಮಾಡುತ್ತದೆ. ಇನ್ನು ಓಂಕಾರದ ಪಠಣವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಸ್ವಯಂ ಪ್ರತಿರೋಧಕವನ್ನು ಉಂಟು ಮಾಡುತ್ತದೆ. ಓಂಕಾರದ ಪಠಣದಿಂದ ಪಚನ ಕ್ರಿಯೆ ಸರಿಯಾಗುತ್ತದೆ, ಜ್ಞಾಪಕ ಶಕ್ತಿ ಹೆಚ್ಚುತ್ತದೆ. ಇನ್ನು ಹೊಟ್ಟೆನೋವು ಕಾಣಿಸಿಕೊಳ್ಳುತ್ತಿದ್ದರೆ ಓಂಕಾರವನ್ನು ಹೇಳುತ್ತಾರೆ. ಹೊಟ್ಟೆನೋವಿಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು. ನಿಮ್ಮ ಸಿಟ್ಟು ಕೋಪವನ್ನು ಓಂಕಾರದ ಮೂಲಕ ಕಂಟ್ರೋಲ್ ಮಾಡ್ಕೋಬೋದು. ಹಾಗಾದರೆ ಓಂಕಾರದ ಉಚ್ಚಾರಣೆ ಹೇಗೆ ಮಾಡಬೇಕು ಅಂತ ಕೇಳ್ತಾ ಇದ್ದೀರಾ. ಸುಖಾಸನದಲ್ಲಿ ಕುಳಿತು ಬೆನ್ನು ಮತ್ತು ತಲೆಯನ್ನು ನೇರವಾಗಿಟ್ಟುಕೊಳ್ಳಬೇಕು. ಈಗ ಕಣ್ಣನ್ನು ಮುಚ್ಚಿ ನಿಧಾನವಾಗಿ ಉಸಿರನ್ನು ಮೇಲಕ್ಕೆ ತೆಗೆದುಕೊಳ್ಳಿ. ಇನ್ಹೇಲನ್ನು ಮಾಡಿ, ಬಿಡುವುದನ್ನು ಮಾಡಿ, ಹಾಗೆ ಎಕ್ಸೇಲನ್ನು ಮಾಡಿ, ನಂತರ ಪುನಃ ನಿಧಾನಕ್ಕೆ ಉಸಿರನ್ನು ತೆಗೆದು ಇನ್ಹೇಲನ್ನು ಮಾಡಿ ಓಂ ಅಂತ ಉಚ್ಚಾರಣೆನ ಮಾಡಿ. ನೋಡಿ ಫ್ರೆಂಡ್ಸ್, ಹೇಳ್ಕೊಡ್ತೀನಿ ಒಂದ್ಸರಿ ಅಂತ ಇನ್ಹೇಲನ್ನು ಮಾಡಿ ಓಂ ಅಂತ ಮಾಡ್ತಾ ಹೋಗಬೇಕು. ಇನ್ನೊಂದ್ಸರಿ ಹೇಳ್ಕೊಡ್ತೀನಿ ನೋಡಿ, ಈ ರೀತಿ ನೀವು ಮಾಡೋದ್ರಿಂದ, ಈ ರೀತಿ ಉಚ್ಚಾರಣೆ ಮಾಡುವಾಗ ಉಂಟಾಗುವ ವೈಬ್ರೇಷನ್ ನಿಮಗೆ ಗೊತ್ತಾಗುತ್ತೆ. ಓಂ ಅಂತ ಹೇಳ್ತಾ ಎಂಡಿಂಗ್ನಲ್ಲಿ ಓಂ ಅಂತ ಬಿಡ್ತೀವಲ್ಲ, ಆವಾಗ ಒಂದು ವೈಬ್ರೇಟ್ ಆಗುತ್ತೆ, ಅದು ನಮಗೆ ಮಾಡ್ತಾ ಮಾಡ್ತಾ ಅದಕ್ಕೆ ಅನುಭವಕ್ಕೆ ಬರುತ್ತೆ. ಈ ರೀತಿ ಮಾಡೋದ್ರಿಂದ ಬೆನ್ನಿನಲ್ಲಿ ಇರುವಂಥ ಯಾವುದೇ ಪ್ರಾಬ್ಲಮ್, ಬೆನ್ನು ನೋವು, ಬೆನ್ನಿನಲ್ಲಿ ಯಾವ್ದಾರ ಮಸಲ್ಸ್ ಇಟ್ಕೊಂಡಿದೆ, ಮಸಲ್ಸ್ ಕ್ಯಾಚ್ ಆಗಿದೆ ಅಂತ, ಈ ಥರ ಉಸಿರು ಸಿಕ್ಕಿದೆ ಅಂತ ಹೇಳ್ತಾರಲ್ಲ, ಈ ಥರ ಏನೇ ಪ್ರಾಬ್ಲಮ್ ಇದ್ದರೂ ಇದನ್ನು ನೀವು ಒಂದು 5 ಮಿನಿಟ್ಸ್ ಮಾಡ್ತಾ ಬನ್ನಿ. ಸ್ಟಾರ್ಟಿಂಗ್ನಲ್ಲಿ 2 to 1 ಮಿನಿಟಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಪ್ರೆಷರನ್ನು ಕೊಡೋದ್ರಿಂದ ಸ್ವಲ್ಪ ಹೊಟ್ಟೆನೋವು ಸಹ ಕಾಣಿಸ್ಕೊಳತ್ತೆ ಲೈಟಾಗಿ. ಸೊ ನಿಧಾನವಾಗಿ ಸ್ವಲ್ಪ ಸ್ವಲ್ಪನೇ ಓಂಕಾರವನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್. ಇದನ್ನು ನೀವು ಬೆಳಗ್ಗೆ ನಿಮ್ಮ ದಿನನಿತ್ಯದ ಕರ್ಮಗಳನ್ನು ಮುಗಿಸ್ಕೊಂಡು ಒಂದು ಗ್ಲಾಸ್ ನೀರನ್ನು ಕುಡಿದು ಬೆಳಗ್ಗೆ ನೀವು ಸುಖಾಸನದಲ್ಲಿ ಕುತ್ಕೊಂಡು ನೆಲದಲ್ಲಿ ಮಾಡ್ತಾ ಬನ್ನಿ. ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ಮಾಹಿತಿಯ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.